ತುಮಕೂರಿನ ಬಿಜಿಎಸ್ ವೃತ್ತದಲ್ಲಿರುವ ನಾಗರಕಟ್ಟೆ ಗಣಪತಿ ದೇವಸ್ಥಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ವಿಘ್ನ ವಿನಾಶಕನ ಪ್ರತಿಷ್ಠಾಪನೆ ಮಾಡಲು ಭರ್ಜರಿ ತಯಾರಿ ನಡೆಯುತ್ತಿದೆ. ಈ ಕುರಿತಂತೆ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಹಿಂದೂ ಮಹಾಗಣಪತಿ ಸ್ವಾಗತ ಸಮಿತಿ ಗೌರವಾಧ್ಯಕ್ಷರಾದ ಸಿವಿ ಮಹದೇವಯ್ಯ, ಇದೇ ತಿಂಗಳ 19ನೇ ತಾರೀಕು ಮಂಗಳವಾರ ವಿನಾಯಕ ಚತುರ್ಥಿ ಎಂದು 6ನೇ ವರ್ಷದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ ಕುರಿತಂತೆ ಮಾಹಿತಿ ನೀಡಿದರು. ಇದು 6ನೇ ವರ್ಷ. ಈ ಕಾರ್ಯಕ್ರಮ ಮತ್ತೊಮ್ಮೆ ನಾವು ತುಮಕೂರು ನಗರದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ಸ್ವಾಗತ ಸಮಿತಿ ಮುಖಾಂತರವಾಗಿ ಈ ಕೆಲಸ ಮಾಡ್ತಾ ಇದ್ದೇವೆ. ಈ ಸ್ವಾಗತ ಸಮಿತಿನಲ್ಲಿ ಎಲ್ಲ ವರ್ಗದ ಮುಖಂಡರು, ಎಲ್ಲ ವರ್ಗದ ಜನರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನೋ ಉದ್ದೇಶದಿಂದ ತುಮಕೂರಿನಾದ್ಯಂತ ಇರುವಂತಹ ಎಲ್ಲ ಮಹನೀಯರನ್ನ ಇದಕ್ಕೆ ಆಹ್ವಾನಿಸಿ ಅವ್ರ ಮುಖಾಂತರವಾಗಿ ನಮ್ಮಲ್ಲಿ ಹಿಂದೂಗಳಲ್ಲಿ ಸಾಮರಸ್ಯ, ಸಂಸ್ಕಾರ, ಸಂಸ್ಕೃತಿ ಹಾಗೂ ಸುಸಂಸ್ಕೃತ ನಡತೆ ಹಾಗೂ ರಾಷ್ಟ್ರೀಯ ಭಾವನೆ ಇವೆಲ್ಲವೂ ಹೆಚ್ಚಿನ ರೀತಿಯಲ್ಲಿ ಎಲ್ಲರಿಗೂ ನಾಡ ಹಬ್ಬವಾಗಿ ಇದನ್ನ ಆಚರಿಸ. ಒಟ್ಟು 11 ದಿನಗಳ ಕಾಲ ಗಣಪತಿಯನ್ನು ಕೂರಿಸಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗುವುದು. ಬಳಿಕ 30ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಹಿಂದೂ ಮಹಾಗಣಪತಿಯ ಅದ್ದೂರಿ ವಿಸರ್ಜನಾ ಮಹೋತ್ಸವ ನಡೆಸಲಾಗುವುದು. ಈ ವೇಳೆ ಹಲವು ಜನಪದ ಕಾರ್ಯಕ್ರಮಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ವಿಘ್ನ ವಿನಾಶಕನನ್ನು ವಿಸರ್ಜನೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಎಲ್ಲವೂ ಕೂಡ ನೆರವೇರೋದಕ್ಕೆ ವ್ಯವಸ್ಥೆ ಆಗಿದೆ. 30ನೇ ತಾರೀಕು ಶನಿವಾರ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಗಣಪತಿ ವಿಸರ್ಜನೆ ಕಾರ್ಯಕ್ರಮನ ಅದ್ದೂರಿಯಾಗಿ ವಾದ್ಯದೊಂದಿಗೆ, ವಿವಿಧ ವಾದ್ಯಗಳೊಂದಿಗೆ ತುಮಕೂರಿನಾದ್ಯಂತ ಒಂದು ಮೆರವಣಿಗೆ ಮುಖಾಂತರವಾಗಿ ವಿಸರ್ಜನೆ ಮಾಡಬೇಕು ಅನ್ನೋದು ನಮ್ಮ ಅಭಿಲಾಷೆಯಾಗಿದೆ. ಹಾಗೆ ಆ ದಿವಸ 30ನೇ ತಾರೀಕು ಯಾವುದೇ ಗಣಪತಿ ಮಂಡಳಿಯವರಿರ್ಬೋದು, ಮತ್ತೊಂದು ಸಮಿತಿಯವರಿರ್ಬೋದು, ನಮ್ಮ ಜೊತೆ ಕೈ ಜೋಡಿಸಿ ನಮ್ಮ ಜೊತೆ ಬರೋದಕ್ಕೂ ಅವರಿಗೆಲ್ಲ ಈ ಮುಖಾಂತರವಾಗಿ ಮನವಿ ಮಾಡ್ತಾ ಇದ್ದಾರೆ. ಸಮಸ್ತ ಹಿಂದೂ ಸಮಾಜದ ಬಂಧುಗಳು ಆಗಮಿಸಿ ಪ್ರತಿಷ್ಠಾಪನೆ ಮತ್ತು ವಿಸರ್ಜನಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ವಿಶ್ವ ಹಿಂದೂ ಪರಿಷತ್, ಬಜರಂಗದಳ ಹಾಗೂ ಹಿಂದೂ ಮಹಾಗಣಪತಿ ಸ್ವಾಗತಿ ಸಮಿತಿ ಕೋರಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.